ಹಾಯ್ ಫ್ರೆಂಡ್ಸ್, ಮಿಸ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸಂಗೊಳ್ಳಿ ರಾಯಣ್ಣ ಯಾರು? ಛತ್ರಪತಿ ಶಿವಾಜಿ ಮಹಾರಾಜ ಯಾರು? ಇವರು ತಮ್ಮ ಜೀವನವನ್ನ ಯಾವ ರೀತಿ ಕಳೆದ್ರು? ಯಾವ ಉದ್ದೇಶಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ರು? ಯಾವ ಕನಸನ್ನ ಕಣ್ತುಂಬಿಕೊಂಡು ಅವರು ಹುತಾತ್ಮರಾದ್ರು ಅಂತ ಅರ್ಥ ಮಾಡಿಕೊಂಡವರು? ಗಡಿಗಲಾಟೆ ಹೆಸರಲ್ಲಿ ಅವರ ಮೂರ್ತಿಗಳಿಗೆ ಹಾನಿ ಮಾಡುವಂತಹ ನೀಚ ಕೆಲಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಸ್ನೇಹಿತರೆ, ಇವರಿಬ್ರು ತಮ್ಮ ಮಾತೃಭೂಮಿಗಾಗಿ ಜೀವವನ್ನೇ ಮುಡಿಪಾಗಿಟ್ಟು ಹೋರಾಟವನ್ನು ಮಾಡಿದವರು. ಸಂಗೊಳ್ಳಿ ರಾಯಣ್ಣ ಇವರು ಹುಟ್ಟಿದ್ದು 1796 ಆಗಸ್ಟ್ 15 ತಾರೀಕು. ಇದಿನ ಬೆಳಗಾವಿ ವ್ಯಾಪ್ತಿಯ ಬೈಲಹೊಂಗರದ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ. ಇವರು ಕಿತ್ತೂರು ಸಂಸ್ಥಾನದ ಸೇನೆಯಲ್ಲಿ ಯೋಧ ಆಗಿದ್ರು. ಆಗ ಕಿತ್ತೂರು ಸಂಸ್ಥಾನವನ್ನ ಆಳ್ವಿಕೆ ನಡೆಸ್ತಾ ಇದ್ದಿದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮ. ರಾಣಿ ಚೆನ್ನಮ್ಮರ ಶಕ್ತಿಯಾಗಿ ನಿಂತಿದ್ದ ಸಂಗೊಳ್ಳಿ ರಾಯಣ್ಣ ತಮ್ಮ ಕೊನೆಯ ಉಸಿರಿನವರೆಗೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಅದರಲ್ಲೂ 1824 ಬ್ರಿಟಿಷ್ ವಿರುದ್ಧದ ದಂಗೆಯಲ್ಲಿ ಪಾಲ್ಗೊಂಡಿದ್ರು. ಆಗ ಬ್ರಿಟಿಷರು ಇವರನ್ನ ಬಂಧಿಸಿ ನಂತರ ಬಿಡುಗಡೆಯನ್ನ ಮಾಡಿದ್ರು. ರಾಣಿ ಚೆನ್ನಮ್ಮರ ಪತಿ ಹಾಗೂ ಮಗ ಇಬ್ಬರು 1824 ಸಾವನ್ನಪ್ಪಿದಾಗ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಎದುರಾಗಿತ್ತು. ಆಗ ರಾಣಿ ಚೆನ್ನಮ್ಮ ಶಿವಲಿಂಗಪ್ಪ ಅನ್ನೋ ಬಾಲಕನನ್ನ ದತ್ತು ಸ್ವೀಕರಿಸಿ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯನ್ನಾಗಿ ಘೋಷಿಸಿದ್ರು. ಆದರೆ ಇದನ್ನ ಬ್ರಿಟಿಷರು ಒಪ್ಪಿಕೊಳ್ಳಲಿಲ್ಲ. ಕಿತ್ತೂರು ಸಂಸ್ಥಾನ ಬ್ರಿಟಿಷರ ನೇರ ಆಳ್ವಿಕೆಗೆ ಬರುತ್ತೆ ಅಂತ ಅಂದ್ಬಿಟ್ರು. ಆಗ ಯುದ್ಧ ಶುರುವಾಯಿತು. ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮರ ಆಸೆಯಂತೆ ಶಿವಲಿಂಗಪ್ಪನನ್ನ ಕಿತ್ತೂರು ಸಿಂಹಾಸನದಲ್ಲಿ ಕೂರಿಸಲೇಬೇಕು ಅಂತ ಬ್ರಿಟಿಷರ ವಿರುದ್ಧ ನಿರಂತರ ಹೋರಾಟವನ್ನ ಮಾಡಿದ್ರು. ಸ್ಥಳೀಯರನ್ನು ಒಟ್ಟುಗೂಡಿಸಿ ಗೆರಿಲ್ಲಾ ಯುದ್ಧವನ್ನ ಶುರು ಮಾಡಿದ್ರು. ಸರ್ಕಾರಿ ಕಚೇರಿಗಳನ್ನು ಸುಡೋದು, ಬ್ರಿಟಿಷ್ ಪಡೆಗಳ ಮೇಲೆ ದಾಳಿ ಮಾಡಿ ಹಾನಿ ಉಂಟು ಮಾಡೋದು, ಬ್ರಿಟಿಷ್ ಖಜಾನೆಯ ಮೇಲೆ ದಾಳಿ ಮಾಡಿ ಅವರು ಭಾರತೀಯರ ರಕ್ತ ಹೀರಿ ಸಂಗ್ರಹಿಸಿದ ಸಂಪತ್ತನ್ನ ವಶಪಡಿಸಿಕೊಳ್ಳೋದನ್ನ ಮಾಡ್ತಾ ಇದ್ರು. ಶ್ರೀಮಂತ ಭೂಮಾಲೀಕರಿಂದ ಸಂಗೊಳ್ಳಿ ರಾಯಣ್ಣ ತಾವೇ ಒಂದಷ್ಟು ತೆರಿಗೆಯನ್ನು ಸಂಗ್ರಹಿಸಿ ಒಂದು ಪ್ರತ್ಯೇಕ ಪುಟ್ಟ ಸೇನೆಯನ್ನ ಕಟ್ಟಿದ್ರು. ಇದು ಪುಟ್ಟ ಸೇನೆಯಾಗಿದ್ರು. ಎಷ್ಟು ಬಲಶಾಲಿಯಾಗಿತ್ತಂದ್ರೆ ಓಪ್ನ ಯುದ್ಧದಲ್ಲಿ ಬ್ರಿಟಿಷರಿಗೆ ರಾಯಣ್ಣನನ್ನ ಸೋಲಿಸಲು ಸಾಧ್ಯ ಆಗಲೇ ಇಲ್ಲ. ಹೀಗಾಗಿ 1836 ಏಪ್ರಿಲ್ನಲ್ಲಿ ಮೋಸದಿಂದ ರಾಯಣ್ಣನನ್ನ ಬ್ರಿಟಿಷರು ಬಂಧಿಸಿದ್ರು. ಮುಂದಿನ ವರ್ಷ ಅಂದ್ರೆ 1831 ಜನವರಿ 26 ತಾರೀಕು ಬೆಳಗಾವಿಯ ನಂದಗಡ ತಾಲೂಕಿನ ಖಾನಾಪುರ ಬೀದಿ ಸಮೀಪದ ಅರಳಿಮರವೊಂದರಲ್ಲಿ ಗಲ್ಲಿಗೆ ಹಾಕಿ ಮರಣದಂಡನೆಯನ್ನು ವಿಧಿಸಿದ್ರು. ಬ್ರಿಟಿಷರ ಪ್ರಕಾರ ಅದು ಅವರ ಪ್ರಭುತ್ವದ ವಿರುದ್ಧ ದಂಗೆ ಎದ್ದಿದ್ದಕ್ಕೆ ಮರಣದಂಡನೆ ಶಿಕ್ಷೆ. ಆದರೆ ಭಾರತೀಯರಿಗೆ ಅದು ಸ್ವಾತಂತ್ರ್ಯ ಸೇನಾನಿಯೊಬ್ಬ ದೇಶಕ್ಕಾಗಿ ಮಾಡಿದ ಪ್ರಾಣತ್ಯಾಗ. ಎಂಥ ಕೋ ಇನ್ಸಿಡೆಂಟ್ ನೋಡಿ. ರಾಯಣ್ಣ ಹುಟ್ಟಿದ ದಿನ ಆಗಸ್ಟ್ 15, ಮೃತಪಟ್ಟ ದಿನ ಜನವರಿ 26. ಆದರೆ ಇದು ಭಾರತ ಸ್ವಾತಂತ್ರ್ಯಗೊಳ್ಳೋಕ್ಕೂ 100 ವರ್ಷಗಳ ಮೊದಲು. ಶತಮಾನದ ಬಳಿಕ 1947 ಭಾರತ ಸ್ವಾತಂತ್ರ್ಯಗೊಂಡಾಗ ಆ ದಿನವೂ ಆಗಸ್ಟ್ 15 ಆಗಿತ್ತು. ಭಾರತ ಸಂವಿಧಾನವನ್ನ ಸ್ವೀಕರಿಸಿ ಗಣರಾಜ್ಯವಾದಾಗ ಆ ದಿನವೂ ಜನವರಿ 26 ಆಗಿತ್ತು. ಅದನ್ನ ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ಸಂಗೊಳ್ಳಿ ರಾಯಣ್ಣ ಅವರ ಸ್ಮರಣಾರ್ಥ ಅವರ ಆಪ್ತ ಬಿಚ್ಚುಗತ್ತಿ ಚನ್ನಬಸಪ್ಪ ಅವರು ರಾಯಣ ಸಮಾಧಿ ಸಮೀಪವೇ ನೆಟ್ಟಿದ್ದ ಅರಳಿ ಮರ ಇವತ್ತಿಗೂ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಅಲ್ಲೇ ಒಂದು ಅಶೋಕ ಸ್ತಂಭದ ಸ್ಥಾಪನೆಯೂ ಆಗಿದೆ. ಸಂಗೊಳ್ಳಿ ಗ್ರಾಮದಲ್ಲಿ ರಾಯಣ್ಣನ ಹೆಸರಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಲಾಗಿದೆ. ಒಂದು ಸಮುದಾಯ ಭವನವನ್ನು ಕೂಡ ಕಟ್ಟಿದ್ದಾರೆ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿರೋ ರಾಜ್ಯದ ಅತಿದೊಡ್ಡ ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತ ಹೆಸರಿಡಲಾಗಿದೆ. ಸಂಗೊಳ್ಳಿ ರಾಯಣ್ಣರ ಜೀವನ ಹಾಗೂ ಶೌರ್ಯವನ್ನ ಸಾರುವ ಸಿನಿಮಾ ಕೂಡ ಬಂದಿದೆ. ಇದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಯಣ್ಣರ ಪಾತ್ರವನ್ನ ಮಾಡಿದ್ದಾರೆ. ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ. ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಒಬ್ಬ ವೀರ ಸೇನಾನಿ. ಇವರು ತಮ್ಮ ಜೀವನದುದ್ದಕ್ಕೂ ಮೊಘಲರು, ಗೋಲ್ಕೊಂಡ, ಬಿಜಾಪುರ ಸುಲ್ತಾನರ ವಿರುದ್ಧ ಹೋರಾಡಿದ್ರು. ಕಾಲಕಾಲಕ್ಕೆ ಇವರಲ್ಲಿ ಕೆಲವರೊಂದಿಗೆ ಒಪ್ಪಂದಗಳನ್ನು ಕೂಡ ಮಾಡಿಕೊಂಡು ತಾವು ಒಬ್ಬ ನಿಪುಣ ರಾಜತಾಂತ್ರಿಕ ಅನ್ನೋದನ್ನ ಸಾಬೀತು ಮಾಡಿದ್ರು. ಇವರ ಅಸಲಿ ಹೆಸರು 1ನೇ ಶಿವಾಜಿ ಭೋಸಲೆ. ಇವರ ಪಟ್ಟಾಭಿಷೇಕ ಆದ ನಂತರ ಇವರನ್ನ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ಕರೆಯಲಾಯಿತು. ಛತ್ರಪತಿ ಅಂದ್ರೆ ಇಂಗ್ಲಿಷ್ನ ಎಂಪರರ್ ಅಥವಾ ಕನ್ನಡದ ಸಾಮ್ರಾಟ ಅನ್ನೋ ರೀತಿ ಅರ್ಥ ಬರುತ್ತೆ. ಇವರು ಹುಟ್ಟಿದ್ದು 1630 ಫೆಬ್ರವರಿ 19 ತಾರೀಕು ಇಂದಿನ ಪುಣೆ ವ್ಯಾಪ್ತಿಯ ಶಿವನೇರಿಯಲ್ಲಿ. ತಂದೆ ಶಹಾಜಿ ದಕ್ಕನಿನ ಸುಲ್ತಾನರ ಮರಾಠ ಸೇನೆಯಲ್ಲಿ ಯೋಧ ಆಗಿದ್ರು. ತಾಯಿ ಜೀಜಾಬಾಯಿ ಒಬ್ಬ ದೊಡ್ಡ ದೈವ ಭಕ್ತೆ ಆಗಿದ್ರು. ಇಂಥವರ ಮಗನಾದ ಶಿವಾಜಿ 15-16 ವಯಸ್ಸಿಗೆ ಬರೋ ಅಷ್ಟರಲ್ಲಿ ದೊಡ್ಡ ಸೇನಾ ಚತುರನಾಗಿ ರೂಪುಗೊಂಡಿದ್ರು. ಚಿಕ್ಕ ವಯಸ್ಸಿನಲ್ಲೇ ಒಂದಷ್ಟು ಮರಾಠ ಯೋಧರ ಸಣ್ಣ ತುಕಡಿಯನ್ನ ಕಟ್ಟಿದ ಶಿವಾಜಿ ಒಂದೊಂದಾಗಿ ಸಣ್ಣ ಸಣ್ಣ ಏರಿಯಾಗಳನ್ನ ವಶಪಡಿಸಿಕೊಳ್ಳೋಕೆ ಶುರು ಮಾಡಿದ್ರು. ಈ ರೀತಿ ಮರಾಠ ಸಾಮ್ರಾಜ್ಯದ ಸ್ಥಾಪನೆಗೆ ಮೊದಲ ಅಡಿಗಲ್ಲನ್ನ ಹಾಕಿದ್ರು. ಈ ರೀತಿ ಶಿವಾಜಿಗೆ ಸಿಕ್ಕ ಮೊದಲು ಗೆಲುವು ಅಂದ್ರೆ ತೋರಣಕೋಟೆಯನ್ನ ಬಿಜಾಪುರ ಸುಲ್ತಾನರಿಂದ ವಶಪಡಿಸಿಕೊಂಡಿದ್ದು.
ನಂತರ ತಮ್ಮ 17ನೇ ವಯಸ್ಸಿನಲ್ಲಿ ಅಂದ್ರೆ 1647ರ ವೇಳೆಗೆ ಶಿವಾಜಿ ಕೊಂಡನ ಹಾಗೂ ರಾಜಗೀರ್ ಕೋಟೆಗಳನ್ನು ವಶಪಡಿಸಿಕೊಂಡರು. ಈ ರೀತಿ ಆಲ್ಮೋಸ್ಟ್ ಪೂರ್ತಿ ದಕ್ಷಿಣ ಪುಣೆಯ ಕಂಟ್ರೋಲ್ ಅನ್ನು ತಮ್ಮ ಕೈಗೆ ತೆಗೆದುಕೊಂಡರು. ಶಿವಾಜಿಯ ಏಳಿಗೆ ಕಂಡು ಚಿಂತೆಗೆ ಒಳಗಾದ ಬಿಜಾಪುರದ ಆದಿಲ್ ಷಾ 40,000 ಸೈನಿಕರೊಂದಿಗೆ ಅಫ್ಜಲ್ ಖಾನ್ ಅನ್ನು ಶಿವಾಜಿ ವಿರುದ್ಧ ಯುದ್ಧಕ್ಕೆ ಕಳಿಸ್ತಾನೆ. ಆಗ ಶಿವಾಜಿ ಮತ್ತು ಅಫ್ಜಲ್ ಖಾನ್ ನಡುವೆ ಪ್ರತಾಪ್ಗಢ ಕೋಟೆಯಲ್ಲಿ ಒಂದು ಸಂಧಾನದ ಮಾತುಕತೆ ಫಿಕ್ಸ್ ಆಗುತ್ತೆ. ಶಿವಾಜಿ ಮಾತುಕತೆಗೆ ಅಂತ ಹೋಗ್ತಾರೆ. ಮಾತುಕತೆಯ ವೇಳೆ ಇಬ್ರು ಪರಸ್ಪರ ಅಪ್ಪಿಕೊಳ್ಳೋಕೆ ಮುಂದಾಗ್ತಾರೆ. ಆಗ ಅಫ್ಜಲ್ ಖಾನ್ ಶಿವಾಜಿ ಬೆನ್ನಿಗೆ ಚೂರಿ ಹಾಕಿ ಕೊಲ್ಲೋಕೆ ಟ್ರೈ ಮಾಡ್ತಾನೆ. ಶಿವಾಜಿ ಇದಕ್ಕೆಲ್ಲ ಮೊದಲೇ ರೆಡಿಯಾಗಿ ಬಂದಿದ್ರು. ರಕ್ಷಣಾ ಕವಚವನ್ನು ತೊಟ್ಟುಕೊಂಡೇ ಬಂದಿದ್ರು. ಹೀಗಾಗಿ ಅಫ್ಜಲ್ ಖಾನ್ ಹಾಕಿದ ಚೂರಿ ಶಿವಾಜಿ ದೇಹವನ್ನ ಛೇದಿಸಿಲ್ಲ. ಆದ್ರೆ ಅಫ್ಜಲ್ ಖಾನ್ ಗ್ರಹಚಾರ ಕೆಟ್ಟಿತ್ತು. ಕೂಡಲೇ ತನ್ನ ಫೇವರಿಟ್ ಬಾಗ್ನಕ್ ಅಸ್ತ್ರದಿಂದ ಅಫ್ಜಲ್ ಖಾನ್ ಅನ್ನ ಕೊಂದು ಹಾಕಿದ್ರು. ಬಾಗ್ನಕ್ ಅಂದ್ರೆ ಹುಲಿ ಉಗುರು ಅಂತ ಅರ್ಥ. ಅಂದ್ರೆ ಈ ತರ ಇರುತ್ತೆ, ಈಗ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಲ್ವ, ಆ ರೀತಿ. ಈ ರೀತಿ ಸಡನ್ ಆಗಿ ತಮ್ಮ ನಾಯಕನೇ ಸತ್ತು ಹೋದಾಗ ಅಫ್ಜಲ್ ಖಾನ್ನ ಸೇನೆ ದಂಗಾಗಿ ಹೋಯಿತು. ಯುದ್ಧವೇ ನಡೆಯದೆ ಇಲ್ಲಿ ಶಿವಾಜಿ ಗೆಲುವನ್ನು ಸಾಧಿಸಿದ್ರು. ಇದು ದೂರದ ದಿಲ್ಲಿಯಲ್ಲಿ ಕೂತು ಗಮನಿಸ್ತಾ ಇದ್ದ ಔರಂಗಜೇಬನಿಗೆ ಹೆದರಿಕೆಯನ್ನು ಹುಟ್ಟಿಸ್ತು. ಶಿವಾಜಿಯನ್ನ ಹೀಗೆ ಬಿಟ್ರೆ ತನಗೆ ಮುಂದೆ ಅಪಾಯವನ್ನ ತಂದೊಡ್ಡೋದು ಗ್ಯಾರಂಟಿ ಅಂತ ಅರಿತ ಔರಂಗಜೇಬ್ ತನ್ನ ಅಂಕಲ್ ಶಾಯಿಸ್ತಾ ಖಾನ್ನ ದೊಡ್ಡ ಸೇನೆ ಜೊತೆ ಕಳಿಸ್ತ. ಈಗ ಶಿವಾಜಿಗೆ ಸೋಲಾಯ್ತು. ಆದ್ರೆ ಕೆಲವೇ ವರ್ಷಗಳಲ್ಲಿ ಮತ್ತೆ ದಾಳಿ ಮಾಡಿ ಕಳೆದುಕೊಂಡಿದ್ದ ಬಹುತೇಕ ಜಾಗವನ್ನ ಮತ್ತೆ ತನ್ನ ವಶಕ್ಕೆ ತೆಗೆದುಕೊಂಡ್ರು ಶಿವಾಜಿ. ಈ ಸಂದರ್ಭದಲ್ಲಿ ಒಂದು ಸಲ ಶಿವಾಜಿಯನ್ನು ಬಂಧಿಸಿ ಜೈಲಿನಲ್ಲಿ ಇಡಲಾಗಿತ್ತು. ಆಗ ಹಣ್ಣಿನ ಬುಟ್ಟಿಯಲ್ಲಿ ಕುಳಿತು ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು ಚತುರ ಶಿವಾಜಿ. ಇಂಥ ಶಿವಾಜಿ ಸಾಮ್ರಾಜ್ಯದ ಕೇಂದ್ರ ಬಿಂದುವಾಗಿತ್ತು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ರಾಯಗಢ ಕೋಟೆ. ಇದು ಶಿವಾಜಿಯ ರಾಜಧಾನಿ ಆಯಿತು. ಈ ಕೋಟೆ ಪಶ್ಚಿಮ ಘಟ್ಟದ ಸಾಲಿನ ಬೆಟ್ಟಗಳ ಮೇಲೆ ನಿರ್ಮಾಣವಾಗಿತ್ತು. ಮೂರು ಸೈಡಿಂದ ಇದನ್ನ ಏರೋದು ಸಾಧ್ಯನೇ ಇರಲಿಲ್ಲ. ಕೇವಲ ಒಂದು ಸೈಡಿಂದ ಮಾತ್ರ ಇದಕ್ಕೆ ದಾರಿ ಇತ್ತು. ಅಲ್ಲಿ ಯಾವಾಗ್ಲೂ ಟೈಟ್ ಸೆಕ್ಯೂರಿಟಿ ಇರ್ತಾ ಇತ್ತು. ಅಷ್ಟು ಅಭೇದ್ಯವಾಗಿತ್ತು ಈ ಕೋಟೆ. ಶಿವಾಜಿ ಕಾಲದಲ್ಲಿ ತನ್ನ ಪ್ರಜೆಗಳಲ್ಲಿದ್ದ ಜಾತಿ ಭೇದವನ್ನ ತೊಡೆದು ಹಾಕಿದ್ರು. ಅಸ್ಪೃಶ್ಯತೆ ನಿವಾರಣೆಗೆ ಆದೇಶವನ್ನ ನೀಡಿದ್ರು. ಅವರನ್ನ ತನ್ನ ಸೇನೆಗೂ ಸೇರಿಸಿಕೊಂಡು ಉನ್ನತ ಸ್ಥಾನಗಳನ್ನು ಕೊಟ್ರು. ಜನತೆಗೆ ತಮ್ಮ ಇಷ್ಟದ ಧರ್ಮವನ್ನ ಪಾಲಿಸೋಕೆ ಅವಕಾಶವನ್ನ ಮಾಡಿಕೊಟ್ರು. ಔರಂಗಜೇಬ್ ನಿಂದಾಗಿ ಮತಾಂತರಗೊಂಡಿದ್ದವರನ್ನ ವಾಪಸ್ ಹಿಂದೂ ಧರ್ಮಕ್ಕೆ ಬರೋಕೆ ಅವಕಾಶವನ್ನ ಮಾಡಿಕೊಟ್ರು. ಜೊತೆಗೆ ತನ್ನ ರಾಜ್ಯದಲ್ಲಿದ್ದ ಮಸೀದಿಗಳು ಮತ್ತು ಮುಸ್ಲಿಂ ಮಹಿಳೆಯರ ರಕ್ಷಣೆಗೆ ಕ್ರಮವನ್ನು ಕೈಗೊಂಡ್ರು. ಶಿವಾಜಿ 1680ರಲ್ಲಿ ಇನ್ನಿಲ್ಲವಾದ್ರು. ಆದ್ರೆ ಇವತ್ತಿಗೂ ಶಿವಾಜಿ ಮಹಾರಾಜ ಅಂದ್ರೆ ಅವರ ಸಾಹಸಗಾಥೆ ಕಣ್ಮುಂದೆ ಬರುತ್ತೆ. ಅವರು ತನ್ನ ಪ್ರಜೆಗಳ ಬಗ್ಗೆ ತೋರಿದ್ದ ಆ ಪ್ರೀತಿಯನ್ನ ಇತಿಹಾಸ ಇವತ್ತಿಗೂ ನೆನೆಯುತ್ತೆ. ಇವತ್ತಿಗೂ ಶಿವಾಜಿ ಮಹಾರಾಜರ ಜನ್ಮದಿನವನ್ನ 19 ಫೆಬ್ರವರಿ ಫುಲ್ ಗ್ರ್ಯಾಂಡ್ ಆಗಿ ಆಚರಿಸಲಾಗುತ್ತೆ. ಸ್ನೇಹಿತರೆ, ರಾಯಣ್ಣ ಶಿವಾಜಿ ಇಬ್ರು ವೀರ ಸೇನಾನಿಗಳು. ತಮ್ಮ ತಮ್ಮ ತಾಯ್ನಾಡನ್ನ ಪರಕೀಯರ ಆಕ್ರಮಣದಿಂದ ರಕ್ಷಿಸಲು ಹೋರಾಡಿದವರು. ಅದಕ್ಕಾಗಿ ಇಡೀ ಜೀವನವನ್ನ ಕಳೆದವರು. ಶಿವಾಜಿ 50ನೇ ವಯಸ್ಸಿಗೆ ಇಲ್ಲವಾದ್ರು. ರಾಯಣ 34ರ ಚಿಕ್ಕ ವಯಸ್ಸಿಗೆ ತಾಯ್ನಾಡಿಗಾಗಿ ಜೀವವನ್ನ ಕೊಟ್ರು. ಇಂಥವರ ಬಲಿದಾನಗಳ ಪರಿಣಾಮವೇ ಇಂದಿನ ಭಾರತ. ಆದ್ರೆ ನಾವು ಅಂದ್ರೆ ಈ ಇಂದಿನ ಪ್ರಜೆಗಳು ನಮ್ಮ ಸಣ್ಣ ಯೋಚನೆಗಳಿಂದಾಗಿ ಇವರ ಮೂರ್ತಿಗಳನ್ನ ವಿರೂಪ ಮಾಡೋದು, ಹಾನಿ ಮಾಡೋದು ಮಾಡ್ತಾ ಇದ್ದೀವಿ. ಇವರೇನು ತಮ್ಮ ಮೂರ್ತಿ ಸ್ಥಾಪನೆಯನ್ನ ಮಾಡಿ ಅಂತ ಕೇಳಿಲ್ಲ. ಆದ್ರೆ ಮಾಡಿದ ಮೇಲೆ ಅದನ್ನ ಗಡಿಗಲಾಟೆ ಹೆಸರಲ್ಲಿ ಹಾನಿ ಮಾಡೋದು, ಮಸಿ ಬಳಿಯೋದು ಆ ವೀರ ಹುತಾತ್ಮರಿಗೆ ಇಂದಿನ ಭಾರತೀಯರು ಮಾಡೋ ಅವಮಾನ. ನಮ್ಮ ಈ ರಾಜಕಾರಣದಿಂದ ಇತಿಹಾಸದ ಹುತಾತ್ಮರನ್ನ ಹೊರಗಿಡೋದು ಒಳ್ಳೆಯದು. ಸುಮ್ಮನೆ ಅವರ ಹೆಸರನ್ನ ಎಳೆತಂದು ಅವಮಾನ ಮಾಡಿದ್ರೆ ಈ ಸಮಾಜಕ್ಕಾಗಿ ಪ್ರಾಣ ತ್ಯಾಗವನ್ನ ಮಾಡಿದ ಆ ಪುಣ್ಯಾತ್ಮರ ಆತ್ಮಕ್ಕೂ ನಾವು ಅವಮಾನ ಮಾಡಿದಂತೆ ಅನ್ನೋದನ್ನ ಮರೆಯಬಾರದು.